ಇಲ್ಲಿಗೆ ಸಿಹಿ ಸುದ್ದಿ. ತಿರುಪತಿ ಗೋವಾ ಹೈದರಾಬಾದ್ಗೆ ಸ್ಟಾರ್ ಏರ್ಬಸ್. ಮಲೆನಾಡಿಗರ ಬಹುದಿನದ ಕನಸು ಈಡೇರಿದ್ದು ಉಕ್ಕಿನ ಹಕ್ಕಿಗಳ ಹಾರಾಟ ಆರಂಭವಾಗಿ 2 ತಿಂಗಳೇ ಕಳೆದಿದೆ. ಫೆಬ್ರವರಿ 27ರಂದು ನರೇಂದ್ರ ಮೋದಿಯವರಿಂದ ಉದ್ಘಾಟನೆಯಾದ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಆಗಸ್ಟ್ 31ರಂದು ಏರ್ ಇಂಡಿಗೋದ ಮೊದಲ ವಿಮಾನ ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ಬಂದು ಶಿವಮೊಗ್ಗದಲ್ಲಿ ಲ್ಯಾಂಡ್ ಆಗಿತ್ತು. ಪ್ರಸ್ತುತ ಬೆಂಗಳೂರು ಮತ್ತು ಶಿವಮೊಗ್ಗದ ನಡುವೆ ಮಾತ್ರ ಉಕ್ಕಿನ ಹಕ್ಕಿಗಳ ಹಾರಾಟ ನಡೆಯುತ್ತಿದೆ. ವಿಮಾನಯಾನದಲ್ಲಿ ಈಗಷ್ಟೇ ತನ್ನ ಮೊದಲ ಹೆಜ್ಜೆ ಇಟ್ಟಿರುವ ಏರ್ಪೋರ್ಟ್ ಕಡಿಮೆ ಸಮಯದಲ್ಲಿ ತನ್ನ ಸಂಚಾರವನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳಲು ಸಜ್ಜಾಗಿದೆ. ಸ್ಟಾರ್ ಏರ್ಬಸ್ ವಿಮಾನಗಳ ಹಾರಾಟ ನವೆಂಬರ್ 21ರಿಂದ ಕಾರ್ಯಾರಂಭ. ಪ್ರಸ್ತುತ ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಬೆಂಗಳೂರು ಮತ್ತು ಶಿವಮೊಗ್ಗ ನಡುವೆ ಒಂದು ವಿಮಾನ ಸಂಚರಿಸುತ್ತಿದ್ದು ನವೆಂಬರ್ 21ರಿಂದ 3 ನಗರಗಳಿಗೆ ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ವಿಮಾನಗಳು ಹಾರಾಟ ನಡೆಸಲಿವೆ. ಸದ್ಯ ಇಂಡಿಗೋ ಕಂಪನಿ ವಿಮಾನಯಾನ ಸೇವೆ ನೀಡುತ್ತಿದ್ದು ಈ ಸಾಲಿಗೆ ಸ್ಟಾರ್ ಏರ್ಬಸ್ ಕೂಡ ಸೇರ್ಪಡೆಗೊಳ್ಳುತ್ತಿದೆ. ಸ್ಟಾರ್ ಏರ್ಬಸ್ ಕಂಪನಿಯು ಶಿವಮೊಗ್ಗದಿಂದ ದೇಶದ 3 ನಗರಗಳಿಗೆ ವಿಮಾನಯಾನ ಸೇವೆ ಕಲ್ಪಿಸುತ್ತಿದೆ. ನವೆಂಬರ್ 21ರಿಂದ ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಗೋವಾ, ತಿರುಪತಿ ಹಾಗೂ ಮುತ್ತಿನನಗರಿ ಹೈದರಾಬಾದ್ಗೆ ಲೋಹದ ಹಕ್ಕಿಗಳು ಹಾರಾಟ ನಡೆಸಲಿವೆ. ಸ್ಟಾರ್ ಏರ್ಬಸ್ ಕಂಪನಿ ಶಿವಮೊಗ್ಗದಿಂದ ತಿರುಪತಿ, ಗೋವಾ ಹಾಗೂ ಹೈದರಾಬಾದ್ಗೆ ವಿಮಾನಯಾನ ಸೇವೆಯನ್ನು ನವೆಂಬರ್ 21ರಿಂದ ಕಲ್ಪಿಸಲಿದ್ದು ಪ್ರಾರಂಭದಲ್ಲಿ ಟಿಕೆಟ್ ದರಗಳು ಇಂತಿವೆ. ಶಿವಮೊಗ್ಗ ಟು ಗೋವಾ ಎಕನಾಮಿ ಕ್ಲಾಸ್ ಸ್ಟಾರ್ ರೆಗ್ಯುಲರ್ 2,986 ರೂಪಾಯಿಗಳು, ಸ್ಟಾರ್ ಕಂಫರ್ಟ್ 3,931 ರೂಪಾಯಿಗಳು, ಸ್ಟಾರ್ ಫ್ಲೆಕ್ಸಿ 3,511 ರೂಪಾಯಿಗಳು. ಶಿವಮೊಗ್ಗ ಟು ಹೈದರಾಬಾದ್ ಎಕನಾಮಿ ಕ್ಲಾಸ್ ಸ್ಟಾರ್ ರೆಗ್ಯುಲರ್ 3,888 ರೂಪಾಯಿಗಳು, ಸ್ಟಾರ್ ಕಂಫರ್ಟ್ 4,833 ರೂಪಾಯಿಗಳು, ಸ್ಟಾರ್ ಫ್ಲೆಕ್ಸಿ 4,413 ರೂಪಾಯಿಗಳು. ಶಿವಮೊಗ್ಗ ಟು ತಿರುಪತಿ ಎಕನಾಮಿ ಕ್ಲಾಸ್ ಸ್ಟಾರ್ ರೆಗ್ಯುಲರ್ 1,999 ರೂಪಾಯಿಗಳು, ಸ್ಟಾರ್ ಕಂಫರ್ಟ್ 2,944 ರೂಪಾಯಿಗಳು, ಸ್ಟಾರ್ ಫ್ಲೆಕ್ಸಿ 2,524 ರೂಪಾಯಿಗಳು. ಸ್ಟಾರ್ ಏರ್ಬಸ್ನ ಬಿಸ್ನೆಸ್ ಕ್ಲಾಸ್ ದರಗಳು 12,000ಕ್ಕಿಂತ ಹೆಚ್ಚಿವೆ. ಸ್ಟಾರ್ ಏರ್ಬಸ್ ಶಿವಮೊಗ್ಗದಿಂದ ತಿರುಪತಿ, ಗೋವಾ, ಹೈದರಾಬಾದ್ಗೆ ವಿಮಾನಯಾನ ಸೇವೆ ಆರಂಭಿಸುತ್ತಿದ್ದು ನಿಗದಿತ ದಿನಗಳಲ್ಲಿ ಮಾತ್ರ ಸೇವೆ ನೀಡಲಿದೆ. ಅದೇನೇ ಇದ್ರೂ ಇನ್ನಷ್ಟು ಉಕ್ಕಿನ ಹಕ್ಕಿಗಳ ಹಾರಾಟ ಮಾಡ್ತಾ ಇರೋದು ಮಲೆನಾಡಿಗರಿಗೆ ಹೆಮ್ಮೆಯ ವಿಚಾರವಾಗಿದೆ.